ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್. ಸೊ ನನ್ನ ಹೆಸರು ಯಕ್ಷತಾ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕಿತ್ತು. ಆಲ್ಮೋಸ್ಟ್ ಒಂದು 45% ಅಷ್ಟು ಜನ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ನನ್ನ ಚಾನಲ್. ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬಾನೇ ಈಸಿ, ಅದು ಫ್ರೀ ಆಫ್ ಕಾಸ್ಟ್ ಕೂಡ. ಹೌದು, ನನ್ನ ವಿಡಿಯೋ ಮೇಲೆ ನೋಡಿ, ಅಲ್ಲಿ ನೀವೀಗ ವಿಡಿಯೋ ನೋಡ್ತಾ ಇದ್ರೆ ಅದ್ರ ಮೇಲೆ ಯಕ್ಷತಾ ಹ್ಯಾಪಿ ಫ್ಯಾಮಿಲಿ ಅಂತ ಬರ್ದಿದೆ ನೋಡಿ. ಅಲ್ಲಿ ಪಕ್ಕದಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ರೆಡ್ ಕಲರ್ ಅಲ್ಲಿ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು, ಸಬ್ಸ್ಕ್ರೈಬ್ ಆಗ್ಬಿಡುತ್ತೆ. ಅದು ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ, ಅದು ಫ್ರೀ ಆಫ್ ಕಾಸ್ಟ್. ಓಕೆನಾ? ಹಾಗಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೀನಿ. ಅದು ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದಕ್ಕಿಂತ ಏನು ಫುಡ್ ನಾವೇನು ದೋಸೆ ಅಥವಾ ಕಡುಬು ಈ ಥರ ಏನಾದರೂ ಮಾಡಿದ್ರೆ ಅದು ಜಾಸ್ತಿ ಏನಾದರೂ ಆಗಿ ಮಿಕ್ಕಿದ್ರೆ ನಾವು ಅದನ್ನ ಬಿಸಾಕ್ಬಿಡ್ತೀವಿ. ಸೊ ಅದ್ರ ಬದಲು ಈ ರೀತಿ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಾವು ಫುಡ್ ಕೂಡ ವೇಸ್ಟ್ ಮಾಡೋದಿಲ್ಲ. ಹಾಗಾಗಿ ಈ ರೆಸಿಪಿ ತುಂಬಾನೇ ಚೆನ್ನಾಗಿದೆ. ನಮ್ಮನೇಲಿ ನಾವು ಯೂಶುವಲ್ ಆಗಿ ಏನಾದರೂ ದೋಸೆನ ಏನಾದರೂ ಜಾಸ್ತಿ ಮಾಡಿರೋ ಐಟಮ್ ಏನಾದರೂ ಉಳಿದಿದ್ರೆ ಈ ಥರ ಮಾಡ್ತೀವಿ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು, ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನೀವು ನೋಡ್ಕೊಂಡು ಬರೋಣ ಇವತ್ತಿನ ವಿಡಿಯೋ. ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದಕ್ಕೆ ಬೇಕಾಗಿರೋ ಐಟಮ್, ಈಗ ಒಂದು ಗಡಿಯಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ, ಮತ್ತು 3-4 ಮೆಣಸು, ಒಂದು 2 ಸ್ಪೂನಷ್ಟು ಕೊತ್ತಂಬರಿ, ಒಂದು 1/2 ಸ್ಪೂನಷ್ಟು ಟೀಸ್ಪೂನಷ್ಟು ಜೀರಿಗೆ, ಅದಕ್ಕೊಂದು 1 ಈರುಳ್ಳಿ, ಒಂದು 4-5 ಬೆಳ್ಳುಳ್ಳಿ ಎಸಳುಗಳು, ಆಮೇಲೆ ಒಂದು ಸ್ವಲ್ಪ ಹುಳಿ, ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಫ್ರೆಂಡ್ಸ್, ಈಗ ರುಬ್ಕೊಂಡಾಗಿದೆ. ಸೊ ಇದು ಇನ್ನು ಚೆನ್ನಾಗಿ ಕುದೀಲಿ. ಇದು ಕುದಿಯೋದಕ್ಕೆ ಇಟ್ಟಿದ್ದೀನಿ ನೋಡಿ, ಇಲ್ಲಿ ಚೆನ್ನಾಗೊಂದು 2 ಕುದಿ ಬರಲಿ. ಅಷ್ಟೊತ್ತಿಗೆ ನಾವು ಈ ದೋಸೆಗಳನ್ನ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇನ್ನು ಇದಕ್ಕೆ ಉಪ್ಪು ಕೂಡ ಹಾಕ್ಕೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಇದು ಬಂದು ನಾವು ನೆನ್ನೆ ಮಾಡಿರೋಂಥ ದೋಸೆ, ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ಹಾಗೆ ಮಿಕ್ಕಿತ್ತು. ಅದನ್ನ ಈಗ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇದೇ ರೀತಿ ಕಡುಬು ಕೂಡ ಮಾಡ್ಕೊಳ್ಬೋದು, ಕಡುಬು ಕೂಡ ಇದೇ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಇಟ್ಕೊಳ್ಬೋದು. ಸೊ ನಾನು ಇವತ್ತು ದೋಸೆ ಇರೋದ್ರಿಂದ ದೋಸೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಆ ರುಬ್ಕೊಂಡಿರೋ ಮಸಾಲಕ್ಕೆ ದೋಸೆಗಳನ್ನ ಆ್ಯಡ್ ಮಾಡಿದ್ರೆ ಆಯಿತು. ಒಂದ್ಸಲ ಅದು ಮಸಾಲ ಕುದಿ ಬರಬೇಕು, ಅದಾದಮೇಲೆ ದೋಸೆ ಆ್ಯಡ್ ಮಾಡೋಣ. ಇದು ಒಂದು ಕುದಿ ಬಂದರೆ ಸಾಕು ದೋಸೆ ಹಾಕಿದ್ಮೇಲೆ. ಈಗ ಇದು ಚೆನ್ನಾಗಿ ಕುದ್ದಿದೆ. ಸೊ ಇನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದಕ್ಕೀಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಎಣ್ಣೆ, ಸಾಸಿವೆ, ಮತ್ತು ಒಂದು 2 ಜಜ್ಜಿದ ಬೆಳ್ಳುಳ್ಳಿ, ಮತ್ತು ಕರಿಬೇವು. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗಿದೆ. ತುಂಬಾ ಟೇಸ್ಟಿ ಆಗಿದೆ, ಮತ್ತು ಸುಮ್ಮನೆ ನಾವು ಫುಡ್ ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಫುಡ್ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ? ನಾನು ದೋಸೆ ಮತ್ತು ಕಡುಬು ಮಾಡ್ತೀನಿ ಈ ಥರ, ಬೇರೆ ಯಾವುದಾದ್ರೂ ಬ್ರೇಕ್ಫಾಸ್ಟ್ ಐಟಮ್ಸ್ಗಳು ಈ ಥರ ಮಾಡೋದಕ್ಕಾಗುತ್ತಾ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲೇ ತನಕ ಬಾಯ್ ಬಾಯ್, ಟೇಕ್ ಕೇರ್.